ಹಾಯ್ ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಎಚ್ ಎನ್ ಕ್ರಿಯೇಟರ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಒನ್ನೂರು. ಫ್ರೆಂಡ್ಸ್, ಮೇಲೆ ನೀವು ಟೈಟಲ್ ನೋಡಿರೋ ಹಾಗೆ ಈ ಒಂದು ವಿಡಿಯೋದಲ್ಲಿ ನಾನು ಇಂಡಿಯನ್ ಪೋಸ್ಟ್ ಆಫೀಸ್ ಒಂದು ರಿಕ್ರೂಟ್ಮೆಂಟ್ ಹೊರಡಿಸಿದೆ ಫ್ರೆಂಡ್ಸ್. ಆ ಒಂದು ಅಧಿಸೂಚನೆಯಲ್ಲಿ ಏನೆಲ್ಲ ಮಾಹಿತಿ ಇದೆ ಎಂಬುದನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ಅಂದರೆ ಈ ಒಂದು ಇಂಡಿಯನ್ ಪೋಸ್ಟ್ ಆಫೀಸ್ ಹೊರಡಿಸಿರುವಂತಹ ಅಧಿಸೂಚನೆಯಲ್ಲಿ ಏನಿಲ್ಲಪ್ಪ ಅಂದರೂ 1,00,000 ಹುದ್ದೆಗಳು ಖಾಲಿದಾವೆ ಫ್ರೆಂಡ್ಸ್. ಈ ಒಂದು ಅಂದರೆ 98,083 ಹುದ್ದೆಗಳು ಖಾಲಿ ಇದೆ ಫ್ರೆಂಡ್ಸ್. ಖಾಲಿ ಇರುವಂತಹ ಹುದ್ದೆಗಳನ್ನು ಭರ್ತಿ ಮಾಡಲು ಈ ಒಂದು ಅಧಿಸೂಚನೆಯನ್ನು ಹೊರಡಿಸಿದೆ ಫ್ರೆಂಡ್ಸ್. ಈ ಒಂದು ರಿಕ್ರೂಟ್ಮೆಂಟಲ್ಲಿ ಏನೆಲ್ಲ ಇದೆ ಅಂತಂದರೆ, ಯಾವ್ಯಾವ ಹುದ್ದೆಗಳಿದ್ದಾವೆ, ನಿಮಗೆ ಏನೆಲ್ಲ ಕ್ವಾಲಿಫಿಕೇಷನ್ ಬೇಕು, ನೀವು ಅರ್ಜಿ ಸಲ್ಲಿಸಬೇಕು ಅಂದರೆ ಎಲ್ಲಿ ಹೋಗಿ ಅರ್ಜಿ ಸಲ್ಲಿಸಬೇಕು, ನಿಮ್ಮ ಅರ್ಜಿ ಶುಲ್ಕ ಎಷ್ಟು ಇರುತ್ತೆ, ಯಾವ ಕ್ಯಾಟಗರಿಗೆ ಎಷ್ಟು ಅರ್ಜಿ ಶುಲ್ಕ, ನಂತರದಾಗಿ ನೀವು ಯಾವ ವೆಬ್ಸೈಟಲ್ಲಿ ಹೋಗಿ ಆನ್ಲೈನಲ್ಲಿ ಅಪ್ಲೈ ಮಾಡಬೇಕು, ನಂತರದಾಗಿ ಯಾವ ಒಂದು ಸರ್ಕಲಲ್ಲಿ ಎಷ್ಟೆಲ್ಲ ಪೋಸ್ಟ್ಗಳಿದ್ದಾವೆ, ನಂತರದಾಗಿ ಯಾವ್ಯಾವ ಪೋಸ್ಟ್ಗಳು ಖಾಲಿದ್ದಾವೆ ಅಂತ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ನೀವು ನನ್ನ ವೀಡಿಯೋಗಳನ್ನು ನೋಡ್ತಾ ಇದ್ದೀರಾ ಬಟ್ ಸಬ್ಸ್ಕ್ರೈಬ್ ಆಗ್ತಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್. ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ. ಮಾಹಿತಿ ಸರಿಯಾಗಿ ಅರ್ಥ ಆಗಬೇಕು ಅಂದರೆ ವೀಡಿಯೋವನ್ನು ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ, ವೀಡಿಯೋವನ್ನು ಕೊನೆಯವರೆಗೂ ನೋಡಿ ಫ್ರೆಂಡ್ಸ್. ಈ ಒಂದು ವಿಡಿಯೋದಲ್ಲಿ ನಾನು ಹೇಳ್ತಕ್ಕ ಮೋಸ್ಟ್ ಇಂಪಾರ್ಟೆಂಟ್ ಅಂದರೆ 1,00,000 ಖಾಲಿ ಇರ್ತಕ್ಕಂಥ ಹುದ್ದೆಗಳ ಬಗ್ಗೆ ಮಾಹಿತಿ ತಿಳಿಸ್ತಾ ಇದ್ದೀನಿ ಫ್ರೆಂಡ್ಸ್. ಯಾರೂ ಈ ವಿಡಿಯೋವನ್ನು ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ, ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಫ್ರೆಂಡ್ಸ್. ಪೂರ್ತಿಯಾಗಿ ನೋಡಲಿಲ್ಲಪ್ಪ ಅಂದರೆ ನಿಮಗೆ ಮಾಹಿತಿ ಸರಿಯಾಗಿ ಅರ್ಥ ಆಗಿಲ್ಲ ಫ್ರೆಂಡ್ಸ್. ಅದಕ್ಕಾಗಿ ವಿಡಿಯೋವನ್ನು ಕೊನೆವರೆಗೆ ನೋಡಿ ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್, ವಿಡಿಯೋ ಶುರು ಮಾಡೋಣ. ಶುರು ಮಾಡೋಕ್ಕಿಂತ ಮುಂಚೆ ನೀವೇನಾದರೂ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕಾನ್ ಅನ್ನು ಒತ್ತಿ ಜೊತೆಗೆ ಒಂದು ಲೈಕ್ ಮಾಡಿ, ಆಯಿತಾ? ಲೈಕು ಬನ್ನಿ ಸ್ಕ್ರೀನ್ ಮೇಲೆ ಹೋಗೋಣ. ನೋಡಿ ಫ್ರೆಂಡ್ಸ್, ಈ ಒಂದು ಅಧಿಸೂಚನೆ ಬಂದುಬಿಟ್ಟು ಇಂಡಿಯನ್ ಪೋಸ್ಟ್ ಆಫೀಸ್ ರಿಕ್ರೂಟ್ಮೆಂಟ್ 2022 ವೇಕೆನ್ಸಿ ಔಟ್ ಆಫ್ ಅಂದರೆ 98,083 ಪೋಸ್ಟ್ಗಳು ಖಾಲಿದೆ ಫ್ರೆಂಡ್ಸ್. ಇದು ಬಂದುಬಿಟ್ಟು ಪೋಸ್ಟ್ ಆಫೀಸಿನ ಒಂದು ರಿಕ್ರೂಟ್ಮೆಂಟ್ ಆಗಿದೆ ಫ್ರೆಂಡ್ಸ್. ಈ ಒಂದು ರಿಕ್ರೂಟ್ಮೆಂಟಲ್ಲಿ ಏನೆಲ್ಲ ಇದೆ ಅಂತ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಬರ್ರಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇಂಡಿಯನ್ ಪೋಸ್ಟ್ ಆಫೀಸ್ ರಿಕ್ರೂಟ್ಮೆಂಟ್ 2022 ನೋಟಿಫಿಕೇಷನ್ ರಿಲೀಸ್ ಡೇಟ್ ನೋಡಿ ಫ್ರೆಂಡ್ಸ್, ಸೆಪ್ಟೆಂಬರಲ್ಲಿ ಆಗಿದೆ, ಸೆಪ್ಟೆಂಬರ್ 2nd ವೀಕಲ್ಲಿ ಆಗಿದೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇನ್ನು ಇಂಡಿಯನ್ ಪೋಸ್ಟ್ ರಿಕ್ರೂಟ್ಮೆಂಟ್ ವೇಕೆನ್ಸಿ 2022 ರೀಸನ್ ವೈಸ್ ಅಂತ ನೋಡಿ ಫ್ರೆಂಡ್ಸ್. ನೆಕ್ಸ್ಟು ಇದು ಬಂದುಬಿಟ್ಟು ಯಾವ ಸರ್ಕಲಲ್ಲಿ ಅಂದರೆ ಯಾವ ರಾಜ್ಯದಲ್ಲಿ ಎಷ್ಟು ಉದ್ಯೋಗ ಖಾಲಿದಾವಂತ. ನೆಕ್ಸ್ಟ್ ಇದು ಬಂದುಬಿಟ್ಟು ಪೋಸ್ಟ್ಮ್ಯಾನ್ ವೇಕೆನ್ಸೀಸ್ ಎಷ್ಟಿದಾವಂತ. ನೆಕ್ಸ್ಟು ಮೇಲ್ಗಾರ್ಡ್ ವೇಕೆನ್ಸೀಸ್ ಎಷ್ಟಿದಾವಂತ. ನೆಕ್ಸ್ಟ್ ಇದು ಬಂದುಬಿಟ್ಟು ಮಲ್ಟಿ ಟಾಸ್ಕಿಂಗ್ ಸ್ಟಾಫ್ ಅಂತ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ನಮ್ಮ ಕರ್ನಾಟಕದಲ್ಲಿ 3,887 ಪೋಸ್ಟ್ಮ್ಯಾನ್ ಹುದ್ದೆಗಳು ಖಾಲಿದಾವೆ ಫ್ರೆಂಡ್ಸ್. ನೆಕ್ಸ್ಟ್ ನೋಡಿ ಫ್ರೆಂಡ್ಸ್, 90 ಮೇಲ್ಗಾರ್ಡ್ ವೇಕೆನ್ಸೀಸು ಖಾಲಿದಾವೆ ಫ್ರೆಂಡ್ಸ್. ನೆಕ್ಸ್ಟ್ ಬಂದುಬಿಟ್ಟು 1,754 ಮಲ್ಟಿ ಟಾಸ್ಕಿಂಗ್ ಸ್ಟಾಫ್ ವೇಕೆನ್ಸೀಸ್ ಇದಾವೆ ಫ್ರೆಂಡ್ಸ್. ಇದು ಬಂದುಬಿಟ್ಟು ಇದು ಆಲ್ ಓವರ್ ಇಂಡಿಯಾ ಅಪ್ಲೈ ಮಾಡ್ತಕ್ಕಂಥ ಒಂದು ಜಾಬ್ ಆಗಿದೆ ಫ್ರೆಂಡ್ಸ್. ಇದು ಬಂದುಬಿಟ್ಟು ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಆಗಿದೆ ಫ್ರೆಂಡ್ಸ್. ಎಲ್ಲ ರಾಜ್ಯದಲ್ಲೂ ಹೋಗಿ ಎಲ್ಲ ರಾಜ್ಯಕ್ಕೂ ಅಪ್ಲೈ ಮಾಡ್ಬೋದು ಫ್ರೆಂಡ್ಸ್. ನೆಕ್ಸ್ಟ್ ನೋಡಿ ಫ್ರೆಂಡ್ಸ್, ನಿಮ್ಮ ಎಲಿಜಿಬಿಲಿಟಿ ಏನಿರಬೇಕಪ್ಪ ಅಂತಂದರೆ ಪೋಸ್ಟ್ಮ್ಯಾನಿಗೆ ಬಂದುಬಿಟ್ಟು 10th ಪಾಸ್ ಆಗಿರ್ಬೇಕು ಫ್ರೆಂಡ್ಸ್, ಇಲ್ಲಪ್ಪ ಅಂದರೆ 2nd PU ಆದರೂ ಪಾಸ್ ಆಗಿರಬೇಕು. ನೆಕ್ಸ್ಟ್ ಮೇಲ್ಗಾರ್ಡ್ಸಿಗೆ ಬಂದುಬಿಟ್ಟು ಸೇಮ್ ಫ್ರೆಂಡ್ಸ್, 10th ಪಾಸ್ ಆಗಿರಬೇಕು, ಇಲ್ಲ ಅಂದರೆ 2nd PU ಆದರೂ ಪಾಸ್ ಆಗಿರ್ಬೇಕು ಫ್ರೆಂಡ್ಸ್. ನೆಕ್ಸ್ಟ್ ಬಂದುಬಿಟ್ಟು ಮಲ್ಟಿ ಟಾಸ್ಕಿಂಗ್ ಸ್ಟಾಫ್ ಅಂತ ಫ್ರೆಂಡ್ಸ್, ಅಂದರೆ ಇದಕ್ಕೂ 10th ಪಾಸ್ ಆಗಿರಬೇಕು, ಅಂದರೆ 10ನೇ ತರಗತಿ ಪಾಸ್ ಆಗಿರಬೇಕು, ಇಲ್ಲಪ್ಪ ಅಂದರೆ 12ನೇ ತರಗತಿ ಪಾಸ್ ಆಗಿರ್ಬೇಕು ಫ್ರೆಂಡ್ಸ್. ಏಜ್ ಲಿಮಿಟ್ ನೋಡೋದಾದ್ರೆ ಫ್ರೆಂಡ್ಸ್, ಅಂದರೆ SC STಗೆ ಬಂದುಬಿಟ್ಟು 5 ವರ್ಷ ಏಜ್ ರಿಲ್ಯಾಕ್ಷನ್ ಇರುತ್ತೆ ಫ್ರೆಂಡ್ಸ್. ನೆಕ್ಸ್ಟು OBC ಬಂದುಬಿಟ್ಟು 3 ವರ್ಷ ಏಜ್ ರಿಲ್ಯಾಕ್ಷನಲ್ಲಿ ಇರುತ್ತೆ ಫ್ರೆಂಡ್ಸ್. ನೆಕ್ಸ್ಟ್ ಬಂದುಬಿಟ್ಟು EWS ಅಂದರೆ ಎಕನಾಮಿಕಲಿ ವೀಕರ್ ಸೆಕ್ಷನ್, ಅಂದರೆ ಅವ್ರದ್ದು ಇಲ್ಲ ಫ್ರೆಂಡ್ಸ್, ನೋ ರಿಲ್ಯಾಕ್ಷನ್, ಅಂದರೆ ಅಲ್ಲಿ ಏಜ್ ರಿಲ್ಯಾಕ್ಸೇಷನ್ ಇರೋಂಗಿಲ್ಲ. ನೆಕ್ಸ್ಟ್ ನೋಡಿ ಫ್ರೆಂಡ್ಸ್, PWD ಅಂದರೆ ಪರ್ಸನ್ಸ್ ವಿತ್ ಡಿಸೆಬಿಲಿಟೀಸ್, ಅಂದರೆ ಹ್ಯಾಂಡಿಕ್ಯಾಪ್ಟ್ ಆದಂಥವರಿಗೆ 10 ವರ್ಷ ಏಜ್ ರಿಲ್ಯಾಕ್ಷನ್ ಇರುತ್ತೆ ಫ್ರೆಂಡ್ಸ್. ನೆಕ್ಸ್ಟ್ ಬಂದುಬಿಟ್ಟು PWO ವಿತ್ OBC ಅವರಿಗೆ ಆದರೆ 15 ವರ್ಷ ಏಜ್ ರಿಲ್ಯಾಕ್ಷನ್ ಇರುತ್ತೆ ಫ್ರೆಂಡ್ಸ್. ನೆಕ್ಸ್ಟ್ ಬಂದುಬಿಟ್ಟು PWO ವಿತ್ SC ST ಆದರೆ 15 ವರ್ಷ ಏಜ್ ರಿಲ್ಯಾಕ್ಷೇಷನ್ ಇರುತ್ತೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇಂಡಿಯನ್ ಪೋಸ್ಟ್ ಆಫೀಸ್ ರಿಕ್ರೂಟ್ಮೆಂಟ್ 2022 ಅಪ್ಲಿಕೇಶನ್ ಫೀಸ್ ಬಂದುಬಿಟ್ಟು ಕೆಳಗಡೆ ಹೇಳ್ತೀನಿ ನೋಡಿ ಫ್ರೆಂಡ್ಸ್. ಅಪ್ಲಿಕೇಶನ್ ಫೀಸ್ ಬಂದುಬಿಟ್ಟು 100 ರೂಪೀಸ್ ಇರುತ್ತೆ ಫ್ರೆಂಡ್ಸ್, ಅಂದರೆ OBC ಕ್ಯಾಟಗರಿ ಅವರಿಗೆ. ನೆಕ್ಸ್ಟ್ SC ST ಮತ್ತು PWO ಅವರಿಗೆ ಯಾವುದೇ ರೀತಿಯ ಅಪ್ಲಿಕೇಶನ್ ಫೀಸ್ ಇರೋದಿಲ್ಲ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇದು ಬಂದುಬಿಟ್ಟು ಆನ್ಲೈನಲ್ಲೇ ಅಪ್ಲೈ ಮಾಡೋ ಫ್ರೆಂಡ್ಸ್, ಆಫ್ಲೈನಲ್ಲಿ ಇರೋಂಗಿಲ್ಲ. ಇದು ಬಂದುಬಿಟ್ಟು ಡೈರೆಕ್ಟಾಗಿ ಮೆರಿಟ್ ಆಧಾರದ ಮೇಲೆ ಸ್ಯಾಂಕ್ಷನ್ ಮಾಡ್ತಾರೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಈ ಒಂದು ಮಾಹಿತಿ ಬಗ್ಗೆ ನೀವೇನಾದರೂ ಸಂಪೂರ್ಣವಾಗಿ ತಿಳ್ಕೋಬೇಕು ಅಂದರೆ ನೋಟಿಫಿಕೇಷನ್ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಅಲ್ಲಿ ಹೋಗಿ ನೀವು ನೋಟಿಫಿಕೇಷನ್ನ ಡೌನ್ಲೋಡ್ ಮಾಡ್ಕೊಂಡು ಸಂಪೂರ್ಣವಾಗಿ ತಿಳ್ಕೊಬೋದು ಫ್ರೆಂಡ್ಸ್. ನೆಕ್ಸ್ಟ್ ನೀವು ಈ ಜಾಬ್ಗೆ ಅಪ್ಲೈ ಮಾಡೋಕಪ್ಪ ಅಂತಂದರೆ ಅದನ್ನು ಸಹ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ ಫ್ರೆಂಡ್ಸ್, ಅಲ್ಲೇ ಹೋಗಿ ಡೈರೆಕ್ಟಾಗಿ ನೀವು ಈ ಒಂದು ಜಾಬ್ಗೆ ಅಪ್ಲೈ ಮಾಡೋದು ಫ್ರೆಂಡ್ಸ್. ನಿಮಗೇನಾದರೂ ಡೌಟ್ ಇದ್ದಲ್ಲಿ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ಫ್ರೆಂಡ್ಸ್, ನಾನು ಅದಕ್ಕೆ ಕ್ಲಾರಿಫೈ ಮಾಡ್ತೀನಿ ಫ್ರೆಂಡ್ಸ್. ನೀವು ನನ್ನ ವೀಡಿಯೋವನ್ನು ಹೊಸದಾಗಿ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಜೊತೆಗೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.